ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಅನ್ನೋರು ಮಾಜಿ ಸಚಿವ ಕೆ ಗೋಪಾಲಯ್ಯನವರಿಗೆ ಕೊಲೆ ಬೆದರಿಕೆ ಹಾಕಿದಂತಹ ಪ್ರಕರಣ ಈಗಾಗಲೇ ಪದ್ಮರಾಜ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಕೊಲೆ ಬೆದರಿಕೆ ಹಾಕಿಲ್ಲ ಗೋಪಾಲಯ್ಯನವರಿಗೆ ಅವರೇ ನನಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಪದ್ಮರಾಜ್ ಪಬ್ಲಿಕ್ ಟಿ ವಿ ಜೊತೆ ಮಾತನಾಡ್ತಾ ಇದ್ದಾರೆ ನಾನಲ್ಲ ಕೊಲೆ ಬೆದರಿಕೆ ಹಾಕಿರೋದು ಅವರೇ ನನಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ನನಗೆ ಅವರೇ ದುಡ್ಡು ಕೊಡಬೇಕು ನಾನು ಚೆಕ್ ಮುಖಾಂತರ ಅವರಿಗೆ ದುಡ್ಡು ಕೊಟ್ಟಿದ್ದೆ ಆ ದುಡ್ಡನ್ನು ಕೇಳೋದಕ್ಕೆ ಫೋನ್ ಮಾಡಿದ್ದೆ ಅವರೇ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಇದು ಪದ್ಮರಾಜ್ ಅವರ ವರ್ಷನ್ನು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ಮ ಜೊತೆ ಗೋಪಾಲಯ್ಯನವರು ಮಾತನಾಡ್ತಾ ನಮಗೂ ಅವ್ರಿಗೂ ಯಾವ ಹಣಕಾಸಿನ ವ್ಯವಹಾರನೂ ಇಲ್ಲ ಯಾವುದೂ ಇಲ್ಲ ಸುಮ್ಮನೆ ಫೋನ್ ಮಾಡಿ ದುಡ್ಡು ಕೇಳಿದ್ದಾನೆ ಬಾಯಿಗೆ ಬಂದಂಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾನೆ ಕೊಲೆ ಬೆದರಿಕೆ ಹಾಕಿದ್ದಾನೆ ಅಂತ ಗೋಪಾಲಯ್ಯನವರು ವರ್ಷನ್ ನಾನು ಕೊಲೆ ಬೆದರಿಕೆ ಹಾಕಿಲ್ಲ ಅವರೇ ಹಾಕಿದ್ದಾರೆ ಅಂತ ಪದ್ಮರಾಜ್ ಇದಕ್ಕೆ ನಾನು ಕೇಳಿದ್ದು ನೀವೇನಾದ್ರು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀರಾ ಮೊಬೈಲ್ನಲ್ಲಿ ಅಂತ ಆಗ ಸಾಕ್ಷಿ ಆಗುತ್ತೆ ಇಲ್ಲ ಅಂತಂದರೆ ಈಗ ಪೊಲೀಸರು ಹೆಂಗೆ ಈ ಇದು ತೆಗೆಸೋಕ್ಕಾಗುತ್ತೆ ಇದು ಮಾತಾಡಿರೋದು ಏನು ಮಾತಾಡಿದ್ದಾರೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ಲೋಕೇಶ್ ಅವರಿಂದ ಪಡೆಯೋಣ ಏನ್ ಹೇಳಿದ್ರು ಲೋಕೇಶ್ ಪದ್ಮರಾಜ್ ಅವರು ಅರವಿಂದ್ ಪದ್ಮರಾಜನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೇಳಿದಾಗ ಅವರು ಹೇಳಿದ್ದು ಗೋಪಾಲಯ್ಯ ಅವರು ನನಗೆ ಕಾಂಟ್ರಾಕ್ಟ್ ಕೊಡ್ಸ್ತೀನಿ ಅಂತ ಹೇಳಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಅಮೌಂಟ್ ಅನ್ನ ತೆಗೆದುಕೊಂಡಿದ್ದಾರೆ ಅಮೌಂಟ್ ತೆಗೆದುಕೊಂಡು ಎರಡು ವರ್ಷ ಆದ್ರೂ ಕೂಡ ನನ್ಗೆ ಯಾವ್ದೂ ಕೂಡ ಮಾಡ್ಕೊಟ್ಟಿಲ್ಲ ಹಾಗಾಗಿ ನಾನು ವಾಪಸ್ ಕೇಳಿದ್ದೇನೆ ನಾನು ಕೊಲ ಬೆದರಿಕೆ ಹಾಕೋನು ಅಲ್ಲ ನನ್ನ ಅವೇಚ ಪದಗಳನ್ನ ಬೈಯೋನು ಅಲ್ಲ ಕೊಟ್ಟಿರೋ ಅಮೌಂಟ್ ಅನ್ನ ವಾಪಸ್ ಕೊಡಿ ಅಂತ ಕೇಳಿದ್ದೇನೆ ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಅವ್ರು ದೂರ್ ಕೊಟ್ಟು ಎಲ್ಲಾದ್ರೂ ದೂರ ಕೊಡ್ಲಿ ಹೇಗಾದ್ರೂ ಹೋಗ್ಲಿ ನಾನು ಚೆಕ್ ಮೂಲಕನೂ ದುಡ್ಡು ಕೊಟ್ಟಿದ್ದೀನಿ ಗು ಕೂಡ ದುಡ್ಡನ್ನ ಕೊಟ್ಟಿದ್ದೀನಿ ಎಲ್ಲದಕ್ಕೂ ಸಾಕ್ಷಿ ಇದೆ ಹಾಗಾಗಿ ಯಾವುದೇ ಇದಕ್ಕೂ ನಾನು ಎದುರಲ್ಲ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ ಗೋಪಾಲಯ್ಯರಿಂದನೇ ಮೋಸ ಆಗಿದೆ ಅನ್ನೋ ಒಂದು ರೀತಿಯಲ್ಲಿ ಪದ್ಮರಾಜ್ ಅವರು ಹೇಳ್ತಾ ಇರುವಂತದ್ದು ಕಳೆದ ಎರಡು ವರ್ಷಗಳ ಹಿಂದೆ ಕಾಂಟ್ರಾಕ್ಟ್ ಮತ್ತೆ ಕೆಲಸ ಕೊಡ್ತೀನಿ ಹೇಳಿ ಈ ರೀತಿ ದುಡ್ಡು ತಗೊಂಡು ನನಗೆ ಕೊಟ್ಟಿಲ್ಲ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಅರವಿಂದ್ ಈಗ ಅವ್ರೇನಾದ್ರು ಏನಾದರೂ ಮೊಬೈಲ್ ನಲ್ಲಿ ಮಾತಾಡಿರೋ ಸಂಭಾಷಣೆ ರೆಕಾರ್ಡ್ ಆಗಿದ್ರೆ ಓಕೆ ಅದರ್ವೈಸ್ ಇದನ್ನ ಬಗೆಹರಿಸೋದ್ ಹೆಂಗೆ ಅಂತ ಗೋಪಾಲಯ್ಯನವರು ಕೊಲೆ ಬೆದರಿಕೆ ಹಾಕಿದಾನೆ ಅಂತಾರೆ ಇವ್ರು ಇಲ್ಲ ಅಂತಾರೆ ಈ ಸಮಸ್ಯೆ ಬಗೆಹರಿಸೋ ರೀತಿ ಹೇಗೆ ಅಂತ ಅರವಿಂದ ಖಂಡಿತ ಈಗ ಅವ್ರನ್ನ ಸಮಸ್ಯೆ ಪೊಲೀಸ್ನವ್ರ ಸಮಸ್ಯೆನ ಬಗೆಹರಿಸ್ಬೇಕಾಗತ್ತೆ ಎಷ್ಟ್ ಅಮೌಂಟ್ ಕೊಟ್ಟಿದ್ದಾರೆ ಏನು ಅಂತ ಪದ್ಮರಾಜ್ ಅವ್ರನ್ನ ಕೇಳಿದ್ರೆ ನಾನು ಹೇಳಿದ್ರೆ ಅದು ಇದಾಗ್ಬಿಡುತ್ತೆ ಅದು ಸಣ್ಣ ವಿಚಾರ ಹಾಗಾಗಿ ಅವ್ರನ್ನೇ ಕೇಳಿ ಗೋಪಾಲಯ್ಯ ಕೊಟ್ಟಿದ್ದೆ ಅವ್ರನ್ನೇ ಕೇಳಿ ಅಂತ ಹೇಳ್ತಾರೆ ಅಮೌಂಟ್ ಕೊಟ್ಟಿದ್ದಾರಾ ಇಲ್ವಾ ಕೊಲೆ ಬೆದರಿಕೆ ಹಾಕಿದ್ದಾರಾ ಇಲ್ವಾ ಹೇಳಿ ಗೊತ್ತಾಗ್ಬೇಕಾಗತ್ತೆ ಅವ್ರ ಬಳಿ ಆಡಿಯೋ ಸಂಭಾಷಣೆ ಇರುವಂತದ್ದು ಏನಾದ್ರೂ ದಾಖಲಾತಿಗಳಿದ್ರೆ ಅಲ್ಲಿಗರು ಕೊಲೆ ಬೆದರಿಕೆ ಹಾಕಿದ್ರೆ ಅಂತ ಆ ಪಕ್ಕ ಆಗತ್ತೆ ಆದ್ರೆ ಈ ರೀತಿ ಯಾವುದನ್ನು ಕೂಡ ಅವ್ರು ಒಪ್ಕೊಳ್ತಾ ಇಲ್ಲ ಅಮೌಂಟ್ ಕೊಡ್ಬೇಕು ಅಂತ ಹೇಳಿ ಗೋಪಾಲಯ್ಯರ ಮೇಲೆ ಇವರು ಪದ್ಮರಾಜವರು ಆರೋಪ ಮಾಡ್ತಾ ಇರುವಂತದ್ದು ಏನೋ ಅವೇಚ ಪದಗಳಿಂದ ಬೈತಾ ಇದ್ದಾರೆ ಬೆದರಿಕೆ ಆಗ್ತಾ ಇದಾರೆ ಅಂತ ಹೇಳಿ ಅವರು ಇವ್ರ ಮೇಲೆ ಆರೋಪ ಮಾಡಿ ಸ್ಟೇಷನ್ ಮೆಟ್ಲನ್ನ ಏರಿವಂತದ್ದು ಹೀಗಾಗಿ ಮುಂದಿನ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಇದೆಲ್ಲದಕ್ಕೂ ಕೂಡ ಸಾಕ್ಷ್ಯಾಧಾರಗಳು ಸಿಗುತ್ತಾ ಅಂತ ಕಾದು ನೋಡ್ಬೇಕಾಗಿದ್ದಾರೆ